ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕಿಲಾಡಿ ಅಪ್ಪಣ್ಣ ರಾಮದುರ್ಗ. ಈ ಅಪ್ಪಣ್ಣ ರಾಮದುರ್ಗದ ಹೆಸರಿನ ಜೊತೆಗೆ ಇನ್ನೊಂದು ಹೆಸರು ಸೇರಿಕೊಂಡಿದೆ, ಅದೇ ನಮ್ಮ ಪೈಲ್ವಾನ್ ಸಿನಿಮಾದ ದಾಳಿ ಪಾಪಣ್ಣನ ಕ್ಯಾರೆಕ್ಟರ್ ಹೆಸರು. ನನ್ನ ಊರು ರಾಮದುರ್ಗ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ರಾಮದುರ್ಗನ ಊರಲ್ಲೇ ನಾನು ಹುಟ್ಟಿ ಬೆಳೆದಿದ್ದು. ನನ್ನ ತಾಯಿ ಹೆಸರು ಕಲಾವತಿ, ನನ್ನ ತಂದೆ ಹೆಸರು ಮಹಾದೇವಪ್ಪ, ನನಗೆ ಒಬ್ಬ ತಮ್ಮ ಇದ್ದಾನೆ, ಅಕ್ಕ ಇದ್ದಾರೆ, ಅಕ್ಕ ರೇಣುಕಾ, ತಮ್ಮ ಮುತ್ತಣ್ಣ ಅಂತ, ಅವನಿಗೂ ಮದುವೆ ಆಗಿದೆ. ಸೊ ನಮ್ಮದು ಬೇಸಿಕ್ಲಿ ಒಂದು ಕಡು ಬಡತನದ ಕುಟುಂಬದಿಂದ ಹಿನ್ನೆಲೆಯಿಂದ ಬಂದ ನಾನು. ನನ್ನ ಇವತ್ತು ನಾನು ಈ ಕಲಾವಿದನಾಗಕ್ಕೆ ಮತ್ತು ಕಲೆಗೆ ಸಂಬಂಧಪಟ್ಟ ಕೆಲಸ ಮಾಡೋಕ್ಕೆ ಕಾರಣವೇ ನನ್ನ ಊರಿನ ನನ್ನ ಬಡತನ, ಹಸಿವು, ಅವಮಾನಗಳು ಮತ್ತು ನನ್ನ ಊರಲ್ಲಿ ಬೆಳೆದ ನನ್ನ ವಾತಾವರಣ. ನಾನು ಕಲಾವಿದ ಆಗ್ತೀನಂತ ನಾನು ಕನಸು ಮನಸ್ಸಲ್ಲೂ ನೆನೆಸ್ಕೊಂಡಿರಲಿಲ್ಲ. ಬಟ್ ನನಗೇನಂದ್ರೆ ನಾನೊಂದು ಊರಲ್ಲಿ ಬಫೂನ್ ಆಗಿದ್ದೆ, ಜೋಕರ್ ಆಗಿದ್ದೆ. ಸೊ ನನ್ನ ಮಾತುಗಳು ಕೇಳೋಕ್ಕೆ ನಗಸಕ್ಕೆ ಅವ್ನು ನಗಸ್ತಾನಂತ ಕರೆಸಿ ಕೂತ್ಕೊಂಡು ಒಂದೆರಡು ನಾಲ್ಕು ನಗು ಮಾತುಗಳನ್ನು, ಒಂದೆರಡು ಪಂಚ್ ಹೊಡೋದು, ಒಂದೆರಡು ಡೈಲಾಗ್ ಹೊಡೆದು ಅವ್ರನ್ನ ನಗ್ಸಿದ ಮೇಲೆ ಮತ್ತೆ ವಾಪಸ್ ಕಳಿಸ್ಬಿಡೋರು. ಸೊ ನಾನು ಊರೆಲ್ಲ ಬಾಲ್ಯದಲ್ಲಿ ನನಗಿದೆಲ್ಲವೂ ಬರೋಕ್ಕೆ ಕಾರಣ ನನ್ನ ಊರಿನ ಹೊಳೆ. ನನ್ನ ಊರಿನ ಮನೆ ಪಕ್ಕ ಒಂದು ಹೊಳೆ ಹರಿದು ಹೋಗಿದೆ. ಆ ಹೊಳೆಯಲ್ಲಿ ನಾವು ಅವಾಗ ಈ ಯಾವುದಾದ್ರು ಸತ್ತವ್ರದ್ದು ಮಡಿಕೆಯಲ್ಲಿ ದುಡ್ಡು ಹಾಕಿಬಿಡೋರು, ಆ ದುಡ್ಡನ್ನು ತೊಗೊಳೋಕ್ಕಾಗಿ ಆ ಮಡಿಕೆ ಹೊಡೆದು ದುಡ್ಡು ತಗೊಳ್ಳೋರು. ಅಲ್ಲಿ ಹೋಗಿ ಅಲ್ಲೊಂದು ಗಲಾಟೆ ಆಗೋದು, ಮತ್ತು ಅಲ್ಲಿ ಮೀನುಗಳು ಸಿಕ್ಕರೆ ಮೀನು ಹಿಡಿಯೋದು, ಆಮೇಲೆ ಅಲ್ಲಿ ಯಾರಾದರೂ ದುಡ್ಡು ಫೋಟೋ ಗಿಟೋ ಎಸೆದ್ರೆ, ತೆಂಗಿನಕಾಯಿ ಎಸೆದ್ರೆ ಅದೆಲ್ಲ ತೊಗೊಂಬಂದು ಖಾನಾವಳಿಗೆ ಮಾರೋದು, ಚಟ್ನಿ ರುಬ್ಬಕ್ಕೆ ಮಾಡಿಕೊಡೋಕ್ಕೆ. ಸೊ ಹೊಳೆ ಪಕ್ಕದಲ್ಲೇ ಇಡೀ ಜೀವನ ಶುರು ಆಗಿದ್ದು ನಮ್ಮದು. ಅಲ್ಲಿ ನಾವೊಂದಿಷ್ಟು ಉಡಾಳ್ತನಗಳು ಮಾಡೋದು, ಅಂದರೆ ಯಾವುದೋ ನೀರಲ್ಲಿ ಗಲಾಟೆ ಮಾಡೋದು, ಯಾರಿಗೆ ಹೊಡೆಯೋದು, ಅಲ್ಲೇ ಇಸ್ಪೀಟ್ ಆಡೋದು, ಎಲ್ಲ ಒಂಥರ ವಿಚಿತ್ರವಾದ ಗಲಾಟೆ ಜೀವನ ಮಾಡಿಕೊಂಡು ಬದುಕಿನ ಸ್ಟ್ರಗಲ್ ಮಾಡಿಕೊಂಡು ಅಲ್ಲೇ ನನಗೆ ಒಂದಿಷ್ಟು ಮಾತುಗಾರಿಕೆ ಅಥವಾ ಒಂದು ಹಾಸ್ಯ ಪ್ರಜ್ಞೆ ಆಗಲಿ, ಹ್ಯೂಮರಸ್ ಕಂಟೆಂಟ್ ಆಗಲಿ ಅಲ್ಲಿಂದ ನನಗೆ ಸಿಗೋಕ್ಕೆ ಶುರು ಮಾಡುತ್ತೆ. ಸೊ ಅಲ್ಲಿ ಸಿಕ್ಕಾದಮೇಲೆ, ಅಂದರೆ ಇದೊಂದು ನಾನು ಹೇಳ್ತಿರೋದು ಒಂದು 6-7 ವರ್ಷದ ಬಾಲ್ಯದಲ್ಲಿ ಇದು ಆದ ಘಟನೆ. ಅದಾದಮೇಲೆ ನಾನು ಮಾತುಗಾರಿಕೆ ಚೆನ್ನಾಗಿ ಅನ್ಸಕ್ಕೆ ಶುರು ಆಯಿತಲ್ಲ, ಅವಾಗ ಏನು ಮಾಡೋರು, ನಾನು ಎಲ್ಲ ಊರಿನವರೆಲ್ಲ ಸೇರ್ಕೊಂಡು ಪ್ರವಾಸಕ್ಕೆ ಹೊರಟ್ರೆ ನಾನು ಕರ್ಕೊಂಡು ಹೋಗೋರು. ಏನಕ್ಕೆ, ಅವ್ರ ಜೊತೆ ಪ್ರವಾಸಕ್ಕೆ ಎಂಜಾಯ್ ಮಾಡೋಕ್ಕಲ್ಲ, ನಾನು ಅವ್ರನ್ನ ನಗಿಸೋ ಜೋಕರ್ ಆಗಿ ಅಲ್ಲಿ ಬಫುನ್ ಆಗಿರೋ ನಾನು. ಸೊ ಅವ್ರಿಗೇನಂದರೆ ಲಾಸ್ಟಿನ ಒಂದು ತೊತ್ತು ಊಟ ಕೊಡೋರು, ಒಂದಿಷ್ಟು ಪುಡಿಗಾಸ್ ಕೊಡೋರು. ಸೊ ಅದು ನನಗೆ ಭಾಳ ಅವಶ್ಯಕತೆ ಇತ್ತು, ಭಾಳ ಮುಖ್ಯ ಆಯಿತು. ಯಾಕಂದರೆ ಮನೆಯಲ್ಲಿ ನಮ್ಮಮ್ಮ ಮತ್ತೊಬ್ಬರ ಮನೆ ಪಾತ್ರೆ ತೊಳೆಯೋಕೆ ಹೋಗ್ತಾಯಿದ್ರು, ತಮ್ಮಂಗೆ ಓದೋಕ್ಕೆ ದುಡ್ಡಿಲ್ಲ, ನನಗೆ ಓದ್ಸೋಕ್ಕೆ ದುಡ್ಡಿಲ್ಲ, ಅಕ್ಕ ನೋಡೋರೆ ಒಂದು ಕಡೆ ಮದುವೆ ಮಾಡಿಕೊಟ್ಟಿದ್ದೀವಿ, ಮನೆಯಲ್ಲಿ ಒಂದು ತುತ್ತು ನಾವೊಂದು ನಮಗೆ ಅನ್ನ ಮಾಡೋದೇ ನಮ್ಮ ಮನೆಯಲ್ಲಿ ಯಾವುದ್ರ ಹಬ್ಬಕ್ಕೆ, ಅವಾಗ ಮಾತ್ರ ಮಾಡ್ತಿದ್ವಿ ನಾವು. ಇನ್ನು ಎಲ್ಲ ಉಳಿದ ಟೈಮಲ್ಲಿ ರೊಟ್ಟಿ, ಅವಾಗ ಜೋಳ ತುಂಬ ಕಡಿಮೆ ರೇಟ್ ಇರ್ತಿತ್ತು. ಸೊ ಹೀಗಾಗಿ ಆ ಎಲ್ಲ ಬಡತನ ಮತ್ತು ಇದ್ರ ಜೊತೆಗೆ ಅವಮಾನಗಳು ನಮಗೆ, ಅವನು ಸರಿಯಿಲ್ಲ, ಅವನು ಹಾಗೆ, ಅವನು ಹೀಗೆ, ಅವನು ಒಳ್ಳೆಯವ್ರ ಸಂಘ ಇಲ್ಲ, ಅವನಿಗೆ ಕೆಟ್ಟವನವನು, ಉಡಾಫೆ ಉಡಾಫೆಯಾಗಿ ಮಾತಾಡ್ತಾನೆ, ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ಬಡವರು ಕೀಳನ ಮಕ್ಕಳು, ಅವ್ರಿಗೇನೂ ಗೊತ್ತಿಲ್ಲ, ಅಸಹ್ಯ, ಈ ಥರ ಎಲ್ಲರೂ ನನ್ನ ಸುತ್ತಮುತ್ತಿರುವ ಎಲ್ಲ ನನಗೆ ಅವಮಾನ ಮಾಡ್ತಾ, ಆ ಬಡತನದ ಹಸಿವು ಕಾಡ್ತಾ ಇರುವಾಗಲೇ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಹೊರಟಾಗ ನನಗೆ ಸಿಕ್ಕಿದೆ ನನ್ನ ಗುರುಗಳು, ಅಶೋಕ್ ಗೋಣಬಾಳ ಅಂತೇಳಿ. ಸೊ ಅವರು ಮೊದಲ ಬಾರಿಗೆ ನನಗೆ ನೀನಾಸಂ ಬಗ್ಗೆ ಪರಿಚಯ ಮಾಡ್ತಾರೆ. ಸೊ ನೀನಾಸಂ ನೀನು ಹೋಗ್ತೀಯಾ ಅಂತಾರೆ, ನನಗೆ ಗಾಬರಿ ಆಗುತ್ತೆ. ನೀನಾಸಂ ಅಂದರೆ ಏನು, ಅದು ಯಾರು, ಹೇಗೆ? ಆಮೇಲೆ ಲೈಫ್ ಲಾಂಗ್ ನಾನು ನನ್ನ ಊರು ಬಿಟ್ಟು ಇದ್ದವನೇ ಅಲ್ಲ, ನನಗೆ ನನ್ನ ಊರನ್ನು ಪಂಚ ಪ್ರಾಣ. ಈಗಲೂ ನನ್ನ ಊರು ರಾಮದುರ್ಗಕ್ಕೆ ಹೋದರೆ ಎಷ್ಟು ಖುಷಿಯಾಗಿರ್ತೀನಿ ಅಂದರೆ ನಾನು, ಯಾಕಂದರೆ ನನಗೆ ಗೊತ್ತಿಲ್ಲ, ನನಗೆ ನನ್ನ ಊರಿನ ಜೊತೆ ಒಂದು ಭಾಳ ನನಗೊಂದು ಬಾಂಧವ್ಯ ಇದೆ, ಒಂದು ನಂಟು ಬೆಳೆದಿದೆ. ಸೊ ನನಗೆ ನನ್ನ ಊರಲ್ಲಿ ಇರೋಕ್ಕೆ ನನಗೆ ಭಾಳ ಖುಷಿ ಇದೆ. ಅದಕ್ಕೆ ನಾನು 1 ವರ್ಷಗಳ ಕಾಲ ಒಂದು ಬೇರೆ ಇನ್ಸ್ಟಿಟ್ಯೂಟಲ್ಲಿ ನಾನು ಕಲಿಯಕ್ಕೆ ಇರ್ತೀನ, ನೀನು ಸಮಲ್ಲಿ 1 ವರ್ಷ ಇರಬೇಕು ನಾನು ಅಲ್ಲಿ. ಸೊ ಅದು ನಾನು ಆ್ಯಕ್ಚುಲಿ ಪೂರ್ಣ ಹೆಸರು ಗೊತ್ತಿರಲಿಲ್ಲ ಅದಕ್ಕೆ. ನನಗೆ ನನ್ನ ಗುರುಗಳು ಹೇಳಿದ್ದು ನೀನಾಸಂ ಅಂದರೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘಕ್ಕನೋ ಅದಕ್ಕೆ ಹೀಗೆ ಹೇಳ್ತಾರಂತ ಆವಾಗಲೇ ಗೊತ್ತಾಯಿತು. ಸೊ ನಾನು ನಾಟಕದ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೀನಾ ಅಂತೇಳಿ ಅಲ್ಲಿಗೆ ಅಲ್ಲಿಂದ ನಾನು ಇಂಟರ್ವ್ಯೂ ಬರ್ತೀನಿ. ಸೊ ಫಸ್ಟ್ ಅಟೆಂಪ್ಟಲ್ಲೇ ನಾನು ಸೆಲೆಕ್ಟ್ ಆಗಿಬಿಡ್ತೀನಿ. ಯಾಕೆ ಫಸ್ಟ್ ಅಟೆಂಪ್ಟಲ್ಲಿ ಸೆಲೆಕ್ಟ್ ಆಗೋದನ್ನು ಎಕ್ಸಾಕ್ಟಾಗಿ ಹೇಳ್ತಿದ್ದೀನಿ ಅಂತಂದರೆ, ನೀನಾಸಂ ಇವತ್ತಿಗೂ 400-500 ಜನ ಇಂಟರ್ವ್ಯೂ ಬರ್ತಾರೆ ಪ್ರತಿ ವರ್ಷ. ಅಲ್ಲಿ ಹುಡುಗರನ್ನ 12 ಜನ ಮಾತ್ರ ಆಯ್ಕೆ ಮಾಡೋದು, 3-4 ಜನ ಹುಡುಗಿಯನ್ನು ಆಯ್ಕೆ ಮಾಡ್ತಾರೆ. ಸೊ ಆ ಪ್ರತಿ ವರ್ಷ ಅಲ್ಲಿ 5-6 ವರ್ಷ ನನ್ನ ಊರಿಂದ, ನನ್ನ ಜಿಲ್ಲೆಯಿಂದ, ಬೇರೆ ಬೇರೆ ಕಡೆಯಿಂದನೂ ಬರ್ತಾನೆ ಇದ್ದರು ಇಂಟರ್ವ್ಯೂಗೆ. ಸೊ ನಾನು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದಾಗಲೇ ನಾನು ಫಸ್ಟ್ ಸೆಲೆಕ್ಷನಲ್ಲಿ ಸೆಲೆಕ್ಷನ್ ಆಗೋಗ್ಬಿಡ್ತು. ಸೊ ನನ್ನ ಜೀವನದ ಇಲ್ಲಿ ಅಪ್ಪನನ್ನ ಬದುಕಿನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್.
ಅದೇ ನಾನು ಹೇಳಿದ್ನಲ್ಲ, ನಾನು ಇನ್ನೇಸಮ್ ಹೋಗೋದಕ್ಕಿಂತ ಮುಂಚೆ ಸುಮಾರು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೆ. ಸುಮಾರು ರಂಗಭೂಮಿ ಅಂದರೆ ವೃತ್ತಿ ರಂಗಭೂಮಿಯಲ್ಲಿ ಫಸ್ಟ್ ನಾನು ನಾಟಕಕ್ಕೆ ಕಲಿಯೋಕ್ಕೆ ಹೋಗಬೇಕು, ನನ್ನ ಜೀವನದಲ್ಲಿ ಏನೋ ಮಾಡಬೇಕು ಅಂದರೆ ಇನ್ನೇಸಮ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ರಂಗಭೂಮಿಯ ಪ್ರಜ್ಞೆ ಇರಬೇಕು ಅಂತ ಹೇಳ್ತಾರೆ, ಅಂದರೆ ಒಂಚೂರು ಗೊತ್ತಿರಬೇಕು, ಕೆಲಸ ಮಾಡಿರಬೇಕು ಅಂತ ಹೇಳ್ತಾರೆ. ಸೊ ಆ ಕೆಲಸ ಮಾಡೋ ಸಲುವಾಗಿ ನಾನು ಫಸ್ಟು ವೃತ್ತಿ ರಂಗಭೂಮಿಗೆ ಹೋಗ್ತೀನಿ. ಅಲ್ಲಿ ನನಗೆ ಸಿಕ್ಕ ಕೆಲಸ ಫಸ್ಟು ಕಸ ಹೊಡೆಯೋದು, ಥಿಯೇಟ್ರ್ ಕಸ ಹೊಡೆಯೋದು, ಉಗುಳು ಬಾಚೋದು, ಅನೌನ್ಸ್ಮೆಂಟ್ ಮಾಡೋದು, ಅವ್ರ ಬಟ್ಟೆಗಳನ್ನು ಮಡ್ಚಿಡೋದು, ರಂಗ ಪಾರ್ಟಿ ಅಂತ ಮಾಡ್ತಾರಲ್ಲ ನಾಟಕದ ಕಲಾವಿದರು, ನಟನೆ ಮುಗಿಸಿ ಬಂದ ತಕ್ಷಣ ಅವ್ರ ಬಟ್ಟೆ ಬಿಚ್ಚಾಕ್ತಾರೆ, ಅದನ್ನು ಫೋಲ್ಡ್ ಮಾಡಿಡಬೇಕು. ಸೊ ನನಗೆ ಆಗ್ತಾನೆ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು, ಆವಾಗ ಆ ತಾಯಿ ಹಾಡು ಭಾಳ ಫೇಮಸ್ ಆಗಿತ್ತು. ಹೀಗಾಗಿ ನನಗೆ ಆ ಹಾಡು ಥಿಯೇಟರ್ಲ್ಲಿ ಹಾಕೋರು, ನಾನು ಅವಾಗ ಕಸ ಗುಡಿಸ್ತಿದ್ದೆ, ಮತ್ತೊಬ್ಬರು ಉಗುಳೋಗಿರೋರು, ವಾಮಿಟ್ ಮಾಡಿರೋರು, ಏನೋ ಆಗಿರೋದು, ಅದೆಲ್ಲ ನನ್ನ ಕೈಯಿಂದ ಬಾಚಿ ನಾನು ಎತ್ತಿ ಹಾಕಬೇಕಾಗಿತ್ತು. ಸೊ ನನಗೇನಂದರೆ ನನಗದನ್ನು ಎತ್ತಿ ಬಾಚಿ ಹಾಕ್ತಿರೋದನ್ನು ಕಷ್ಟ ಅಂತ ಅನ್ನಿಸ್ತಿರಲಿಲ್ಲ. ನನ್ನ ಊರು, ನಮ್ಮ ಅವ್ವ, ನನ್ನ ಹೊಳೆ, ಅದೆಲ್ಲ ನೆನಪಾಗೋದು ನನಗೆ. ಆ ಟೈಮಲ್ಲಿ ನನಗೆ ಒಬ್ಬರು, ನನ್ನ ಅಶೋಕಣ್ಣ ಅಂತಿದ್ದರು, ನಾಟಕದಲ್ಲಿ ಆ್ಯಕ್ಟ್ ಮಾಡ್ತವ್ರು, ಹೇಳಿದರು ನಿನ್ನ ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಇವೆಲ್ಲ ಆರಂಭದ ಮೆಟ್ಲು, ಇವನ್ನೆಲ್ಲ ಮೆಟ್ಟಿ ನಿಲ್ಲಬೇಕು, ಅವಾಗಲೇ ನೀನು ಕಲಿಯೋದು, ಇಲ್ಲಾಂದ್ರೆ ಕಲಿಯೋಕ್ಕಾಗಲ್ಲ ಅಂತೇಳಿ ಬುದ್ಧಿ ಹೇಳಿ ಅವತ್ತು ನಾನು ಕೆಲಸ ಮಾಡಿದೆ. ಇಲ್ಲಿ ಅನಾನ್ಸರ ಕೆಲಸ ಮಾಡಿದೆ, ಆ್ಯಕ್ಟ್ರ ಕೆಲಸ, ಆಮೇಲೆ ನನಗೆ ಪಾತ್ರ ಸಿಕ್ತು ವೃತ್ತಿ ರಂಗಭೂಮಿಯಲ್ಲಿ. ನಾನು ಕುಂಟಕೋಣ, ಇದು ಸ್ವಲ್ಪ ಕುಂಟಕೋಣ ಅಂತ ನೋಡಿ, ಕಿವುಡ ಮಾಡಿದ ಕಿತಾಪತಿ, ಮುದುಕನ ಮದುವೆ, ಈ ಥರದ ಬೇರೆ ಬೇರೆ ಗೌಡ್ರ ಗಡ್ಲ, ಈ ಥರದ ನಾಟಕಗಳಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ಕೊಂಡು ಮಾಡಿಕೊಂಡು ನೀನಾಸಮ್ಗೆ ಹೋಗಬೇಕು ಅಂತ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿಗೆ ಬಂದು ನೀನಾಸಮ್ ಸೇರ್ಕೋತೀನಿ. ಬಟ್ ನೀನಾಸಮ್ ಅಲ್ಲಿ ನಿಮಗೊಂದು ವರ್ಷ ಕೋರ್ಸು ಸಂಪೂರ್ಣವಾಗಿ ನೀವು ಮಾಡ್ತೀರಿ ಅಂತ ಅಲ್ಲಿ ಅಗ್ರಿಮೆಂಟ್ ಮಾಡಬೇಕು, ಒಂದು ಬಾಂಡ್ ಮೇಲೆ ಸಹಿ ಮಾಡಬೇಕು. ಇಲ್ಲ ಯಾಕಂದರೆ ಅವ್ರಿಗೆ ನೀವು ಮಧ್ಯದಲ್ಲಿ ಬಿಟ್ಟು ಹೋದರೆ, ಈ ಹಿಂದೆ ಒಬ್ಬನು ಬರೋ ಒಬ್ಬ ಹುಡುಗ ಇರ್ತಾರಲ್ಲ, ಅವನ ಒಂದು ವರ್ಷದ ನೀವು ಜರ್ನಿ ಕಿತ್ಕೊಂಡಂಗಾಗುತ್ತೆ ಮತ್ತು ಅವನ ಸ್ಥಾನವನ್ನು ನೀವು ಕಿತ್ಕೊಂಡಂಗಾಗುತ್ತೆ. ಅದಕ್ಕೆ ನೀವು ಕಮಿಟ್ಟಾಗಿ ಒಂದು ವರ್ಷ ಕೆಲಸ ಮಾಡ್ತೀರಿ ಅಂತ ನಿಮ್ಮನ್ನ 2 ದಿವಸ ಇಂಟರ್ವ್ಯೂ ಮಾಡ್ತಾರೆ. ಸೊ ನಿಮ್ಮ ಎಲ್ಲ ಕೂಲಂಕುಷವಾಗಿ ನಿಮ್ಮನ್ನ ಅಡಿಯಿಂದ ಮೂಡಿವರೆಗೆ ನೀವು ಏನೇನು ಮಾಡ್ತೀರಿ ಮಾಡಲ್ಲ ಅಂತ ತಿಳ್ಕೊಂಡು ನಿಮ್ಮನ್ನು ಇಂಟರ್ವ್ಯೂ ಆಯ್ಕೆ ಮಾಡ್ತಾರೆ. ಅಲ್ಲಿ ಆಯ್ಕೆ ಆದಮೇಲೆ ನೀವು ಬೆಳಗ್ಗೆ 6 ರಿಂದ ರಾತ್ರಿ 10 ಗಂಟೆ ತನಕ ಇಡೀ ದಿನ ನಿಮಗೆ ನಟನೆಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಭಾಗಗಳಲ್ಲಿ ನಿಮಗೆ ಕಲಿಸ್ತಾ ಹೋಗ್ತಾರೆ. ಸೊ ಅದನ್ನು ಸೀರಿಯಸ್ ಆಗಿ ಕಲಿಸ್ತಾರೆ, ತುಂಬ ತೀವ್ರವಾಗಿ ಆ ಸಂಸ್ಥೆ ಒಬ್ಬ ನಟನನ್ನು ತಯಾರು ಮಾಡೋ ಕೆಲಸದಲ್ಲಿ ತೊಡಗಿಸ್ಕೊಳ್ಳುತ್ತೆ. ಅದಕ್ಕೆ ಇವತ್ತಿಗೂ ಏಷ್ಯಾ ಖಂಡದ ಅತಿ ಪ್ರತಿಷ್ಠಿತ ಮತ್ತು ಬಹಳ ಉತ್ತಮವಾದ ಇನ್ಸ್ಟಿಟ್ಯೂಟ್ ಅಂತೇಳಿ ನೀನಾಸಮ್ಗೆ ಒಂದು ಹೆಮ್ಮೆಯ ಗರಿಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಸುದೀಪ್ ಸರ್ನ ನನ್ನ ಲೈಫಿನ ಹಿಸ್ಟ್ರಿಯಲ್ಲೇ, ಇತಿಹಾಸದಲ್ಲೇ ನಾನು ಅವ್ರನ್ನ ಹತ್ತಿರಕ್ಕೂ ಹೋಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಯಾಕಂದರೆ ಅದು ಆ್ಯಕ್ಟ್ ಮಾಡೋ ದೂರ ಉಳಿತು, ನಾನು ಹತ್ತಿರಕ್ಕಂದ್ರೆ ಅವ್ರು ನೋಡೋಕ್ಕಾಗಲ್ಲ, ಅವ್ರು ದೊಡ್ಡ ಸ್ಟಾರ್ ನಟ, ಹಿಂಗೆ ಸಾಧ್ಯನಾ ಅಂತ ಉಳಿಸ್ಕೊಂಡಿದ್ದವು ನಾನು. ಆಮೇಲೆ ಸುಮಾರು ಜನ ಗೆಳೆಯರು ಸುದೀಪ್ ಸರು ಇಲ್ಲ ಮಾತಾಡ್ಸಲ್ಲ, ತುಂಬ ಇದನ್ನು ಮಾಡ್ತಾರೆ, ಮೈಂಟೈನ್ ಮಾಡ್ತಾರೆ, ಅವರು ಸ್ವಲ್ಪ ಡಿಸ್ಟೆನ್ಸ್ ಇರ್ತಾರೆ, ಬಿಸಿಯವ್ರು ಆಗಿರ್ತಾರೆ ಅಂತೆಲ್ಲ ಸುಮಾರು ಜನ ಗೆಳೆಯರು ಹೇಳಿದ್ರು ನನಗೆ. ಸೊ ನನಗಿಲ್ಲ ಅವರು, ಯಾಕಂದರೆ ಒಬ್ಬರನ್ನ ಅವ್ರನ್ನ ನಾನು ತುಂಬ ನಟನಾಗಿ ಬಹಳ ಇಷ್ಟ ನನಗೆ ಸುದೀಪ್ ಸರ್, ಅವರ ನಟನೆ ಎಷ್ಟು ಇಷ್ಟ ಅಂದರೆ ನನಗೆ ತುಂಬ ತೀವ್ರವಾಗಿ ತನ್ನ ಒಂದು ಪಾತ್ರವನ್ನು ತುಂಬ ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿ ಆ್ಯಕ್ಟ್ ಮಾಡೋ ನಟ ಅವರು, ಮತ್ತು ಅದನ್ನು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಏನು ಮಾಡಬೇಕು ಒಂದು ಪಾತ್ರಕ್ಕೆ ಏನು ಮಾಡಬೇಕು ಅಂತ. ಸೊ ಆ ಕಾರಣಕ್ಕಾಗಿ ನಾನು ಅವ್ರಿಗೆ ತುಂಬ ಇಷ್ಟದ ನಟ ಆಗಿದ್ದರೂ ಕೂಡ, ಮತ್ತು ಅವ್ರ ಬಗ್ಗೆ ಈ ಥರದ್ದು ಕೇಳಿದ್ನಲ್ಲ, ಹಿಂಗೆ ಹಿಂಗಿದೆಲ್ಲ ಮನಸ್ಸಲ್ಲಿ ಇತ್ತು. ನಾನು ಅವ್ರ ಜೊತೆ ಹತ್ತಿರಕ್ಕೆ ಹೋಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಅವ್ರ ಜೊತೆ ಒಂದು 6 ತಿಂಗಳಿದ್ದನಲ್ಲ, ಅವರು ಏನು ಹೇಳಿದರೆ ಅದಕ್ಕೆ ಪೂರ್ತಿ ತದ್ವಿರುದ್ಧವಾಗಿದ್ದಾರೆ. ನಾನು ಹೋದ ಕಾಲಘಟ್ಟದಲ್ಲಿ ಮಾತ್ರ ಅವರು ಎಷ್ಟು ಆರಾಮಾಗಿದ್ದರು ಅಂತಂದರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಒಬ್ಬ ನಿಜವಾದ ನಟ ಅಂತ ಗೊತ್ತಾಗ್ಬಿಟ್ರೆ ಪ್ರೀತಿಸ್ತಾರೆ. ನೋಡಿ, ಒಬ್ಬ ನಟ ನಾನು, ಹೊಸ ನಟ ನಾನು, ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದೆ, ಅವ್ರ ಜೊತೆ ಸುಮಾರು ಜನ ಕಾಮಿಡಿ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ, ಸುಮಾರು ಜನ ಪೋಷಕ ಬೇರೆ ಪಾತ್ರದವರಾಗಲಿ ವಿಲನ್ ಪಾತ್ರ ಮಾಡೋರು ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ನನ್ನ ನಟನೇನ ನೋಡಿ ಸಿನಿಮಾ ಶೂಟ್ ಆಗ್ತಿರುವಾಗಲೇ ಬೇರೆ ಒಂದು ಖಾಸಗಿ ವಾಹಿನಿಯಲ್ಲಿ ನನ್ನ ಬಗ್ಗೆ ತುಂಬ ಹೊಗಳಿ ಮಾತಾಡಿದ್ದಾರೆ, ತುಂಬ ಅಂದರೆ ತುಂಬ ಹೊಗಳಿ ಮಾತಾಡಿದ್ದಾರೆ. ಒಬ್ಬ ಕನ್ನಡಕ ನಟ ಬರ್ತಾನೆ, ನೋಡಿಬೇಕಾದ್ರೆ ನೀವು, ಅವನು ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾನೆ ಮತ್ತು ತುಂಬ ಚೆನ್ನಾಗಿ ಅವನು ಗ್ರೋತ್ ಆಗ್ತಾನೆ, ಅವನು ತುಂಬ ಬೆಳಿಬೇಕು ಅನ್ನೋ ಆಸೆ ಇದೆ, ಅವನಿಗೆಲ್ಲರೂ ಆಶೀರ್ವಾದ ಮಾಡಿ ಅಂತ ಈ ಥರ ಕೇಳ್ಕೊಂಡಿದ್ದೀನಿ. ಸೊ ಒಬ್ಬ ನಟನ ಬಗ್ಗೆ ಅವರು ಆ ಥರದೊಂದು ಪ್ರೀತಿ ಕಾಳಜಿ, ಮತ್ತು ಒಬ್ಬ ನಟ ನನಗೆ ಮಗು ಹೇಳ್ಕೊಟ್ಟಂಗೆ ಹೇಳ್ಕೊಳ್ಳುವ, ಅಂದರೆ ನಾವು ಅವರು ಮೇಂಟೈನ್ ಮಾಡ್ತಾರೆ ಅಂತೀಗೆಲ್ಲ ಇತ್ತಲ್ಲ, ನಾನು ಅದಕ್ಕೆ ಸ್ವಲ್ಪ ದೂರ ನಿಲ್ಲ, ಅವನು ಕರೆಯೋರು ನನ್ನೆಲ್ಲ ಹತ್ರಕ್ಕೆ ಬಾಯಲ್ಲಿ ಕೂತ್ಕೋ ಬಾ ಕೂತ್ಕೊಳ್ಳಿ, ಅವ್ರೇನು ಕಾಫಿ ಕೊಡಿದ್ರು ಅವ್ರ ಕಾಫಿ ಶೇರ್ ಮಾಡ್ಕೊಳ್ಳೋರು, ಅವ್ರು ಏನು ತಿಂತಾ ಇದ್ದಾರೆ ಕೊಡೋಂಗು ಕೊಡು ಅಂತ ಅವರು. ಆಮೇಲೆ ನಾನೇನು ಅವರು ಸೀನ್ ಹೇಳ್ಕೊಡ್ಬೇಕಾರೆ ಅವ್ರು ಕಾಫಿ ಗಿಫಿ ಬಂದರೆ ನಾನು ಬೇಡ ಬೇಡ ಅಂತ ಅಂತಿದ್ದೆ, ಏಯ್
ಬಂದ್ಕೋ ಕುಡಿ, ಇದ್ರಲ್ಲಿ ಕುಡಿದು ಮುಗಿಸ್ ಮಾಡೋಣ, ಆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂತ. ಆ ಥರದೊಂದು ಪ್ರೀತಿಯಿಂದ ಒಂದು ಬಾಂಧವ್ಯದಿಂದ ಒಬ್ಬ ನಟನ ಜೊತೆ ವ್ಯವಹರಿಸೋದ್ರಿಂದ ನಿಮಗೆ ಮಾಡೋಕ್ಕೆ ಎಷ್ಟು ಈಸಿ ಅನಿಸುತ್ತೆ, ಎಷ್ಟು ಖುಷಿ ಅನಿಸುತ್ತದೆ. ನಿಜವಾಗಲೂ ನನಗೆ ಸುಮಾರು ಜನ ಅವರು ಹೇ ಸುದೀಪ್ ಸರ್ ಜೊತೆ ಆಕ್ಟ್ ಮಾಡೋದ್ರೆ ಭಾಳ ಕಷ್ಟ ಅಂತಾನೆ ಅವರು. ನಿಜವಾಗ ನನಗೂ ಕಷ್ಟನೇ ಆಗಿತ್ತದು, ಆಳಿದ್ರೆ ಭಾಳ ಕಷ್ಟ ಆಗಿತ್ತು. ಸೊ ಅವ್ರ ಜೊತೆ ಅರ್ಥ ಮಾಡಿಕೊಂಡು ಅವ್ರು ಏನನ್ನು ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಗ್ರಹಿಸಿ ನಟನೆ ಮಾಡಿದ್ರೆ ಭಾಳ ಸುಲಭ ಅಂತ ಗೊತ್ತಾಗಿದ್ದೆ ನನ್ನ ಪೈಲ್ವಾನ್. ಈಗಂತೂ ನಾನು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ನನಗೆ ಭಾಳ ಖುಷಿ, ಮತ್ತು ಅವ್ರ ಜೊತೆ ನಾನು ಇನ್ನೂ ಚಂದವಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಈಗ ನನಗೆ ಅನಿಸೋ ಶುರುವಾಗಿದೆ. ಸೊ ಈ ಥರದ್ದೊಂದು ಅವ್ರ ಜೊತೆ ಇನ್ಸಿಡೆಂಟು. ಮತ್ತು ಸೆಟ್ಟಲ್ಲಿ ನಾನು ಅವ್ರ ಜೊತೆ ಒಂದು ಗಾಡಿಯಲ್ಲಿ ಒಂದು ಸೀನ್ ಇತ್ತು. ಆವಾಗ ನಾನು ಅವ್ರ ಜೊತೆ ಇಮಿಡಿಯೇಟ್ ಆ ಸೀನ್ ಮುಗಿಸಿ ಈಗ ಸುದೀಪ್ ಸರ್ ಕೆಳಗಡೆ ಬಂದು ಕೂತರು. ಬಂದು ಕೂತ ತಕ್ಷಣವೇ ಆವಾಗ ಅದ್ರ ಹಿಂದೆ ಏನಾಗಿತ್ತು ಅಂದರೆ ನಾನು ಬಿದ್ದುಬಿಟ್ಟಿದ್ದೆ. ಹಿಂಗೆ ಆ್ಯಕ್ಟ್ ಮಾಡೋಕ್ಕೆ ಹೋಗಿ ಜಾಸ್ತಿ ಆ್ಯಕ್ಟ್ ಮಾಡಿಬಿಟ್ಟು ಹೋಗಿ ಹಿಂಗೆ ಹಾರಿ ಕೆಳಗಡೆ ಬಿದ್ದುಬಿಟ್ಟಿದ್ದೆ. ಬಿದ್ದು ಆ ಪೂರ್ತಿ ಗ್ಲಾಸ್ ಕೆಳಗಡೆ ಬಿದ್ದುಬಿಟ್ಟಿತ್ತು. ಬಿದ್ದು ಮತ್ತದು ಸ್ಟಡಿ ಮಾಡಿ ವಾಪಸ್ಸು ಕೇಳಿದ್ರು, ಅಲ್ಲ ಕಣ ಅದು ಹೊಡೆದು ಬಿಟ್ಟಿದ್ದೀಯಾ, ಕಂಟಿನ್ಯೂಟಿ ಮಿಸ್ ಆಗಲ್ವೇನಂತಂದ್ರು. ಸರ್ ಹೌದು ಸರ್, ಏನು ಮಾಡೋ ಸರಿ, ಮಗಳೇ ನೀನು ದುಡ್ಡು ಕಟ್ ಮಾಡ್ತಾರೆ ನೋಡಿ, ಎಲ್ಲ ಈಗ ಪೇಮೆಂಟ್ ಎಲ್ಲ ಕಟ್ ಆಗುತ್ತೆ ಅಂತಂದ್ರು. ಸರ್ ದಯವಿಟ್ಟು ಸರ್ ಕೈ ಮುಗಿತೀನಿ ಸರ್, ಕಟ್ ಮಾಡಿಬಿಡಿ ಸರ್, ನಾನು ದಯವಿಟ್ಟು ನಾನು ಬಡವ ಸರ್, ಹಿಂಗೆಲ್ಲ ಅಂತಂದಿದ್ದೆ. ನಮ್ಮ ಕ್ಯಾಮ್ರೆ ಡೌನ್ ಮಾಡ್ತೀಯಲ್ಲ ನೋಡೋ, ಇವ್ನು ಕಟ್ ಮಾಡೋ ಅಂತ ಹೇಳಿದರು. ಪಾಪ ಅದಕ್ಕೆ ಆ್ಯಕ್ಚುಲಿ ತಮಾಷೆ ಹೇಳಿದರು ಅವರು. ಅದು ನೋಡಿದ್ರೆ ಆ ಗ್ಲಾಸ್ ಹೊಡೆದಿತ್ತು, ಆ್ಯಕ್ಚುಲಿ ಹೊಡೆದಿದ್ದನ್ನು ಇಟ್ಕೊಂಡು ಅವತ್ತು ಆ ಸೀನ್ ಮಾಡಿದ್ರು. ಆದರೆ ಅವರು ಅದ್ರ ಹಿಂದೆ ನನಗೆ ಒಂದಿಷ್ಟು ಈ ಥರದ ತಮಾಷೆ ಮಾಡಿದ್ರ ಜೊತೆಗೆ ಆಮೇಲೆ ನಾನು ಪೂರ್ತಿ ಹಿಂಗೆ ಬಟ್ಟೆ ಹಿಂಗೆ ಹಾಕೊಂಡು ನಾನು ಇನ್ನು ಮಾಡ್ಕೋತಿದ್ನಲ್ಲ, ಏನೋ ಪಪ್ಪು ಬಟ್ಟೆ ತುಂಬ ತುಂಬಿಕೊಂಡಿದೆಯಲ್ಲೋ, ಎಲ್ಲೂ ಖಾಲಿ ಇಲ್ಲಲ್ಲೋ, ಒಂಚೂರು ಬಟ್ಟೆ ಯಾಕೋ ಇಟ್ಟು ದಪ್ಪಾಗಿದೆಯಾ, ಆರೋಗ್ಯಕ್ಕೋಸ್ಕರ ಆದರೂ ನೀನು ತುಂಬ ಸ್ವಲ್ಪ ಸ್ಲಿಮ್ ಆಗಿರು, ಸಿಕ್ಸ್ ಪ್ಯಾಕ್ ಮಾಡೋ ಅಂತ ಹೇಳ್ತಿಲ್ಲ, ಸಣ್ಣಾಗಿರು ಅಂತ ಈ ಥರದ ಸಲಹೆ ಮಾಡೋರು, ತಮಾಷೆ ಮಾಡೋರು. ಈ ಥರದ್ದು ಬೇರೆ ಬೇರೆ ಇನ್ಸಿಡೆಂಟ್ಗಳು ನಮಗೆ ಸೆಟ್ಟಲ್ಲಿ ಆಗ್ತಾ ಇತ್ತು. ಯಾಕಂದರೆ ನಾನು ಒಂದು 6-7 ತಿಂಗಳು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ದಲ್ಲ. ಸೊ ಹಾಗೆ ಅವ್ರ ನಮ್ಮ ಜೊತೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಅನ್ನೋದಕ್ಕಿಂತ ಅವ್ರ ಜೊತೆ ಇದ್ದು ತುಂಬ ಕಲಿತೆ ಅನ್ನೋದೇ ನನಗೆ ಭಾಳ ದೊಡ್ಡ ಹೆಮ್ಮೆಯ ವಿಚಾರ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ವೀರ್. ಚಿತ್ತಾರ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.